Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಜ್ಜಿ ಅಜ್ಜಿ ಏನಾಯ್ತು ಅಜ್ಜಿ ಅಜ್ಜಿ? ಆಗೋಯ್ತು ಕಣ, ನನ್ ಕಣ್ಮುಚ್ಚೋಷ್ಟರಲ್ಲಿ ಶಾಪ ವಿಮುಕ್ತಿ ಸಿಗುತ್ತೆ ಅನ್ನೋ ನನ್ನ ಆಸೆ ನಿರಾಸೆ ಆಗೋಯ್ತು. ಈ ತಲೆಮಾರಿನ ಸೊಸೆ ಕೂಡ ಅನ್ಯಾಯವಾಗಿ ಜೀವ ಕಳ್ಕೋಬೇಕಾಗುತ್ತೆ. ಹೆದರ್ಕೋಬೇಡಿ ಅಜ್ಜಿ, ಹಾಗೇನು ಆಗಲ್ಲ. ಹಾಗೆ ಆಗುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ರಲ್ಲೋ. ಅವ್ರೇನಾದ್ರೂ ದೇವ್ರ ಹೇಳಿದೆಲ್ಲ ನಡೆಯೋದಿಕ್ಕೆ? ಇಲ್ಲಿವರೆಗೂ ನಡೆದಿದೆಯಲ್ಲ ಸಾಕು ಜನಾರ್ದನ, ನಿನ್ ಮೊದಲನೇ ಹೆಂಡತಿ ಸಾವಿಂದನೆ ಈ ಶಾಪ ವಿಮುಕ್ತಿ ಆಗ್ಲಿ, ಈ ಮದ್ವೆ ನಿಲ್ಲಿಸ್ಬಿಡು. ನಿಮ್ಗೇನಾದ್ರೂ ಹುಚ್ಚಿಡಿದ್ಯಾ ಅಜ್ಜಿ? ಮದ್ವೆ ನಿಲ್ಸೋದು ಅಂದ್ರೇನು? ಸಾವನ್ನ ಹೇಗೂ ನಿಲ್ಸಕ್ಕಾಗಲ್ಲ, ಮದ್ವೆನಾದ್ರೂ ನಿಲ್ಸಿದ್ರೆ ಒಂದ್ ಹುಡುಗಿ ಜೀವನಾದ್ರೂ ಉಳಿಯುತ್ತೆ ಕಣ. ಯಾರೋ ಏನೋ ಹೇಳಿದ್ರು ಅಂತ ಇಲ್ಲಿವರೆಗೂ ಬಂದಿರೋ ಮದ್ವೆನ ನಿಲ್ಸು ಅಂತೀರಾ? ಈ ಮದ್ವೆ ಏನಾದ್ರೂ ನಿಂತ್ರೆ ಇಲ್ಲಿಗೆ ನಮ್ ವಂಶ ನಿರ್ವಂಶ ಆದಂಗಾಗುತ್ತೆ. ಪರವಾಗಿಲ್ಲ ಜನಾರ್ದನ, ಒಂದು ಪ್ರಾಣಕ್ಕಿಂತ ವಂಶ ಏನ್ ದೊಡ್ಡದಲ್ಲ. ಏನ್ ಮಾತಾಡ್ತಿದ್ದೀರಿ ಅಜ್ಜಿ? ಜೈಗೆ ಮದ್ವೆ ಮಾಡದೆ ಈ ಸೂರ್ಯದೇವರ ವಂಶನ ಚರಿತ್ರೆಯಲ್ಲಿ ಸೇರಿಸ್ಬಿಡೋಣ ಅಂತೀಯಾ? ನೀನು ಚರಿತ್ರೆ ಬಗ್ಗೆ ಹೇಳ್ತಿದ್ಯಾ, ನಾನು ಒಂದ್ ಹೆಣ್ಣಿನ ಭವಿಷ್ಯದ ಬಗ್ಗೆ ಹೇಳ್ತಿದ್ದೀನಿ. ಈ ಮದ್ವೆ ನಡೆದ್ರೆ ನಷ್ಟ ಆಗೋದು ನಮ್ಗಲ್ಲ, ಬೇರೆ ಮನೆ ಹೆಣ್ಮಗುಗೆ. ಆಸ್ತಿ ನಷ್ಟ ಆದ್ರೆ ಮತ್ತೆ ಸಂಪಾದನೆ ಮಾಡಬಹುದು, ಪ್ರಾಣ ಏನಾದ್ರೂ ಹೋದ್ರೆ ಆ ಪ್ರಾಣನ ಮತ್ತೆ ತರೋಕಾಗುತ್ತಾ? ನಿತ್ಯ ಒಳ್ಳೆ ಹುಡುಗಿ ನಮ್ ಮನೆಗೆ ಹೊಂದ್ಕೊಂಡಿದ್ದಾಳೆ, ನಮ್ ಮನೆಗೆ ಬಂದು ಖುಷಿಯಾಗಿದ್ದಾಳೆ, ನಮ್ ಜೊತೆ ಕೂತು ಊಟ ಮಾಡಿದಾಳೆ. ಅಂತ ಒಳ್ಳೆ ಹುಡುಗಿಗೆ ನಾವು ಸಾವನ್ನ ಹೇಗೋ ಬಯಸೋದು? ನಮ್ ಮನೆ ಶಾಪಕ್ಕೆ ಯಾಕೆ ಬಲಿ ಕೊಡ್ಬೇಕು? ಬೇಡ ಕಣೋ, ನನ್ ಮಾತ್ ಕೇಳು. ಕ್ಷಮಿಸಿ ಅಜ್ಜಿ, ನಿಮ್ಮ ಮೂಢ ನಂಬಿಕೆಗೆ ನಾನು ಬೆಲೆ ಕೊಡೋದಿಲ್ಲ. ನಿಮ್ ಮಾತನ್ ಕೇಳಿ ನಮ್ ವಂಶನ ನಾಶ ಮಾಡ್ಕೊಂತೀರಾ? ಜಯ್ ನನ್ನ ಒಬ್ಬನೇ ಮಗ, ಅವನ್ ತಂದೆಯಾಗಿ ಅವನ್ ಬಯಸಿದ ಜೀವನ ಕೊಡೋದು ನನ್ನ ಕರ್ತವ್ಯ. ಶಾಪಗಳು ಅಂತ ಸಾವುಗಳು ಅಂತ ಯೋಚನೆ ಮಾಡ್ತಾ ಅವನ್ ಸಂತೋಷನ ಹಾಳು ಮಾಡಲ್ಲ. ಒಬ್ಬನೇ ಒಬ್ಬ ಮಗ ಅಜ್ಜಿ, ಆಗೋದಿಲ್ಲ ಅಜ್ಜಿ, ಈ ಮದುವೆ ನಿಲ್ಲೋದಿಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.